ತೊರವೆಯ ನರಹರಿ ಕ್ರಿಸ್ತಶಕ ಸಾವಿರದ ಐನೂರು ತೊರವೆ ರಾಮಾಯಣ ಕನ್ನಡದ ಒಂದು ಜನಪ್ರಿಯ ಕೃತಿ ಇದನ್ನು ರಚಿಸಿದ ಕುಮಾರ ವಾಲ್ಮೀಕಿ ಕ್ರಿಸ್ತಶಕ ಸುಮಾರು ಸಾವಿರದ ಐನೂರರಲ್ಲಿ ಇದ್ದನೆಂದು ತಿಳಿಯುತ್ತದೆ ಈತನ ನಿಜವಾದ ಹೆಸರು ನರಹರಿ ಈ ಕವಿ ಬಿಜಾಪುರ ಜಿಲ್ಲೆಯ ತೊರವೆ ಎಂಬ ಊರಿನವನು ಆ ಊರಿನ ಪ್ರಸಿದ್ಧ ದೈವವಾದ ನರಹರಿ ದೇವರ ಭಕ್ತ ಕನ್ನಡದಲ್ಲಿ ಮಹಾಭಾರತ ಬರೆದ ನಾರಣಪ್ಪ ತನ್ನನ್ನು ಕುಮಾರವ್ಯಾಸ ಎಂದು ಕರೆದುಕೊಂಡಂತೆ ನರಹರಿ ರಾಮಾಯಣ ಬರೆದ ತನ್ನನ್ನು ಕುಮಾರ ವಾಲ್ಮೀಕಿ ಎಂದು ಕರೆದುಕೊಂಡಿದ್ದಾನೆ ನಾರಣಪ್ಪನ ಭಾರತ ಗದುಗಿನ ಭಾರತ ಎಂದು ಪ್ರಸಿದ್ಧವಾದಂತೆ ನರಹರಿಯ ರಾಮಾಯಣ ತೊರವೇ ರಾಮಾಯಣ ಎಂದು ಹೆಸರಾಗಿದೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪದ್ಯಗಳಿರುವ ಈ ರಾಮಾಯಣದಲ್ಲಿ ಅರ್ಧದಷ್ಟು ಭಾಗ ಯುದ್ಧಕಾಂಡಕ್ಕೆ ಮೀಸಲಾಗಿದೆ ರಾಮಾಯಣ ಭಾರತೀಯರ ಮೀಸಲು ಕಾವ್ಯ ಅದು ಕೇವಲ ವೈದಿಕ ಕೃತಿ ಮಾತ್ರವಾಗಿ ಉಳಿಯದೆ ಜೈನ ರಾಮಾಯಣಗಳ ರೂಪದಲ್ಲೂ ಅವತಾರವೆತ್ತಿದೆ ಹಳಗನ್ನಡದಲ್ಲಿರುವ ಜೈನ ರಾಮಾಯಣಗಳನ್ನು ಬಿಟ್ಟರೆ ತೊರವೇ ರಾಮಾಯಣವೇ ಹೆಚ್ಚು ಸಮಗ್ರವಾದದ್ದು ನರಹರಿಯ ಕಾವ್ಯಕ್ಕೆ ವಾಲ್ಮೀಕಿ ರಾಮಾಯಣವೇ ಪ್ರಧಾನ ಮೂಲವಾದರೂ ಆಧ್ಯಾತ್ಮ ರಾಮಾಯಣ ಆನಂದರಾಮಾಯಣ ಕಾಳಿದಾಸನ ರಘುವಂಶ ಮೊದಲಾದವುಗಳ ಪರಿಚಯ ಕೂಡ ಅವನಿಗೆ ಇತ್ತು ಎನಿಸುತ್ತದೆ ಅವನ ಪಾತ್ರ ಸೃಷ್ಟಿ ಪ್ರಸಂಗ ಸೃಷ್ಟಿಗಳ ಮೇಲೆ ಬೇರೆ ಕೃತಿಗಳ ಪ್ರಭಾವವೂ ಇರುವಂತಿದೆ ಇಲ್ಲಿಯ ರಾವಣ ಯುದ್ಧದ ಮುಕ್ತಾಯಕ್ಕೆ ಮುಂಚೆ ತಾನು ಸೀತೆಯನ್ನು ಕದ್ದು ತಂದ ಅಕೃತ್ಯಕ್ಕಾಗಿ ಪಶ್ಚಾತ್ತಾಪ ಪಡುತ್ತಾನೆ ಮಾಣದಾದೆನೂ ಮಾವನಾಡಿದ ವಾಣಿಯನು ಕಾಮುಕತನ ದಿನ ಕಾಣದಾದೆನೂ ಕವಿ ವಿಭೀಷಣನುಚಿತ ಭಾಷಣವ ಎಂದು ಮರುಗುತ್ತಾನೆ ರಾವಣನ ಇಂಥ ಆಲೋಚನೆಗಳು ಅವನನ್ನು ದುರಂತ ಪಾತ್ರವಾಗಿಸುವ ಕಡೆ ಹರಿಯುತ್ತವೆ ಇದು ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದಂಥ ಜೈನ ರಾಮಾಯಣಗಳ ಪ್ರಭಾವವಿರಬಹುದು ನರಹರಿಯ ನಿರೂಪಣೆಯಲ್ಲಿ ಕುಮಾರವ್ಯಾಸನ ಪ್ರಭಾವ ಎದ್ದು ಕಾಣುತ್ತದೆ ಭಾವಿನಿ ಷಟ್ಪದಿಯಲ್ಲಿರುವ ಈ ಕಾವ್ಯ ಓದುತ್ತಿರುವಾಗ ಕುಮಾರವ್ಯಾಸ ಭಾರತದ ನಡಿಗೆಗಳು ನಮ್ಮ ಒಳಗಿವಿಗೆ ಸ್ಪಷ್ಟವಾಗಿ ಕೇಳುತ್ತದೆ ಹಲವು ಕಡೆ ಅವನ ಭಾಷಾ ಶೈಲಿಯ ಪ್ರಭಾವವೂ ಇದೆ ಆದರೆ ಕುಮಾರವ್ಯಾಸನ ಎತ್ತರವೇ ಬೇರೆ ಇವನ ನೆಲೆಯೇ ಬೇರೆ ಕಾವ್ಯ ಸತ್ವದಲ್ಲಿ ಇವನು ಕುಮಾರವ್ಯಾಸನಿಗೆ ಯಾವ ರೀತಿಯಲ್ಲೂ ಹೋಲಿಕೆಯಲ್ಲ ಹಾಗಿದ್ದರೂ ಸರಳವೂ ಪ್ರಸನ್ನವೂ ಆದ ಶೈಲಿಯಿಂದಾಗಿ ಮತ್ತು ರಾಮಕಥೆ ಎಂಬುದರಿಂದಾಗಿ ಈ ಕೃತಿ ಸಾಕಷ್ಟು ಜನಪ್ರಿಯವಾಗಿದೆ